ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆ 10:30ಗೆ ಬೊಮ್ಮಾಯಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಬಜೆಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಬಜೆಟ್ ಅಲ್ಲಿ ಮಹಿಳೆಯರ ಮನವನ್ನ ಗೆಲ್ಲೋದಕ್ಕೆ ಬೊಮ್ಮಾಯಿ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಪಂಚರತ್ನ ಯಾತ್ರೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸಾಲವನ್ನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಘೋಷಣೆಯನ್ನ ಮಾಡಿದೆ. ಆದ್ದರಿಂದ ಬೊಮ್ಮಾಯಿ ಕೂಡ ಮಹಿಳೆಯರಿಗೆ ಬಿಗ್ ಗಿಫ್ಟ್ ನೀಡುವಂತ ನಿರೀಕ್ಷೆಗಳಿದೆ. ದೀಪ ಹಚ್ಚಿದ್ರು ಸರ್, ಇದರಿಂದ ನಮ್ಮ ಹೊಟ್ಟೆ ತುಂಬಲ್ಲ ಸರ್, ನಮ್ಮ ಹೊಟ್ಟೆ ತುಂಬಿಸ್ರಿ ಸರ್. ದಯವಿಟ್ಟು ನಮ್ಮ ಸರ್ಕಾರನ ಇದೇ ಕೇಳ್ಕೊಂತಿದೀವಿ ಸರ್. ನಮ್ಗೆ ಯಾವ ಸರ್ಕಾರದ ಮೇಲೆ ದ್ವೇಷ ಇಲ್ಲ. ಈ ಸರ್ಕಾರ ಬಂದಾಗಲೇ ಕೊರೋನಾ ಬಂದಿದೆ ಸರ್. ಇದ್ರ ಕಷ್ಟ ನಷ್ಟ ಎಲ್ಲ ನಿಮಗೆ ಗೊತ್ತಿದೆ. ಯಾರಿಂದ ನಿಮ್ಗೆ ಪ್ರಶಸ್ತಿ ಬಂದಿದೆ? ಕೊರೋನಾ ಕರ್ನಾಟಕದಲ್ಲಿ ವಿನ್ ಆಗಿದೆ, ಕೊರೋನಾ ಜಯಿಸಿದೆ ಅಂತ ಯಾರಿಂದ ಸರ್ ನಿಮ್ಗೆ ಪ್ರಶಸ್ತಿ ಬಂದಿದೆ? ಅದಕ್ಕೆ ಕಾರಣ ನಾವೇ ಸರ್. ಅದಕ್ಕೆ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಸಂಬಳದಲ್ಲಿ ಕೆಲಸ ನಿರ್ವಹಿಸ್ತಿದೆ. ಸುಮಾರು 22 ವರ್ಷ ರನ್ನಿಂಗ್ ಇದೆ. ಈಗ ನಾವು ತಗೊಳ್ಳುವಂತ ಸಂಬಳ ನಮ್ಮ ಮನೆ ಬಾಡಿಗೆಗೆ ಸಾಲಲ್ಲ. ನಮಗೆ ಒಂದೇ ಒಂದು ಹೋರಾಟ ಏನಂದರೆ, ನಮಗೆ ಕಾಯಮಾತಿ ಮಾಡಬೇಕು, ಕಾಯಮಾತಿ ಮಾಡಿ ನಮಗೊಂದು ಇದು ಕೊಡಬೇಕು ಅನ್ನೋ ಒಂದು ಅದು ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇಲ್ಲ. ಹಿಂದೆ ಟಿಪ್ಪುವಿನಂತೆ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಎಂದಿದ್ದ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಲಾದಗಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಅಶ್ವಥ್ ನಾರಾಯಣ್ ಮನುಷ್ಯರೋ ರಾಕ್ಷಸರೋ ನೀವೇ ತಿಳ್ಕೊಳ್ಳಿ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಅಂತ ಟಾಂಗ್ ಕೊಟ್ರು. ಇನ್ನು ಅಧಿವೇಶನದಲ್ಲೂ ಅಶ್ವಥ್ ನಾರಾಯಣ್ ಹೇಳಿಕೆ ಸದ್ದು ಮಾಡಿದ್ದು. ಅಶ್ವಥ್ ನಾರಾಯಣ್ ಕ್ಷಮೆ ಬದಲು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಅವ್ರು ಹೇಳಿದ್ರು ಅಂತೇಳಿ ಅವ್ರ ಮೇಲೆ ದ್ವೇಷ ಇಲ್ಲ ನನಗೆ. ಈಗ ಪಕ್ಕೇರೇಶ್ವರ ಇದಕ್ಕೆ ಬಂದಿದ್ದ, ನಾವು ಈ ಮಟ್ಟಕ್ಕೆ ಬಂದಿದ್ದ, ಇವ್ರೇನು ಹೇಳ್ತಾರೆ ಪ್ರೀತಿ ಮಾಡ್ರಿ, ಎಷ್ಟು ದ್ವೇಷ ಮಾಡಬೇಡಿ, ಪ್ರೀತಿ ಮಾಡಿ. ಸಮಾಜದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಇಲ್ಲಿ ನಮ್ಮಲ್ಲಿ ಕಾಡುವವರು ಇರ್ತಾರೆ, ಕಾಡುವ ಪ್ರಾಣಿಗಳಿರ್ತಾರೆ. ಇವರೆಲ್ಲ ಕಾಡುವ ಪ್ರಾಣಿಗಳು. ಪ್ರಜಾಪ್ರಭುತ್ವದಲ್ಲಿ ಆಡು ಭಾಷೆಯಲ್ಲಿ ನನ್ನ ಅರ್ಥ ಏನಿತ್ತು ಅಂದ್ರೆ, ಕಾಂಗ್ರೆಸ್ ಪಕ್ಷವನ್ನ ಬರುವಂತ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬೇಕು ಅಂತ ನಾನು ಹೇಳಿರೋದೇ ಹೊರತು ಸಿದ್ದರಾಮಯ್ಯ ಬಗ್ಗೆ ವೈಯಕ್ತಿಕವಾಗಿ ನನಗೇನು ವ್ಯತ್ಯಾಸವಿಲ್ಲ. ರಾಜಕೀಯವಾಗಿಯೂ ಸೈದ್ಧಾಂತಿಕವಾಗಿಯೂ ವ್ಯತ್ಯಾಸ ಇರೋದಿದೆ. ಅವ್ರ ಬಗ್ಗೆ ನನಗೇನು ಅಗೌರವ ಇಲ್ಲ. ಏನಾರು ನನ್ನ ಮಾತಿಂದ ಅವ್ರಿಗೆ ಮನಸ್ಸು ನೋವಾಗಿದೆ, ನನ್ನ ಮಾತಿಂದ ಏನಾದ್ರು ಮನಸ್ಸಿಗೆ ಅವ್ರು ನೋವಾಗಿದ್ರೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನನ್ನ ಇನ್ನು ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಅಶ್ವಥ್ ನಾರಾಯಣ್ ಅಲ್ಲ, ಆತ ಮಾನಸಿಕ ಅಸ್ವಸ್ಥ ನಾರಾಯಣ. ಬಿಜೆಪಿಗೆ ಜನರ ಅಭಿವೃದ್ಧಿ ಬೇಕಿಲ್ಲ, ಕೇವಲ ಕೋಮು ದ್ವೇಷ ಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಿ ಅವ್ರ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಮೇಲೆ ರ್ಯಾಂಕ್ ಸ್ಟೂಡೆಂಟ್ ಹೊರಬಿಡ್ತಾ ಇದ್ದಾರೆ. ಈಗ ಸಿಟಿ ರವಿ ಅವರು ಮೊನ್ನೆ ಗವರ್ನರ್ ಭಾಷಣ ಆದ್ಮೇಲೆ ನಾನು ಹಿಂದೆ ಬೀಳಬಾರ್ದು ಅಂದ್ಬಿಟ್ಟು ಅಶ್ವಥ್ ನಾರಾಯಣ್ ಅವ್ರು ಮುಂದೆ ಬಂದ್ಬಿಟ್ಟಿದ್ದಾರೆ. ನಾನು ಅವರು ಫಸ್ಟ್ ರ್ಯಾಂಕ್ ಇದ್ರೆ ನಾನು ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ತಗೋಬೇಕು. ಇದು ಯಾರಿದು ಉರಿಗೌಡರು, ನಂಜೇಗೌಡರು, ಟಿಪ್ಪು ಸುಲ್ತಾನಿ ಹೊಡೆದವರು? ಯಾವ ಇತಿಹಾಸದ ಪುಟದಲ್ಲಿದೆ, ಯಾವ ಇತಿಹಾಸದ ಪುಸ್ತಕದಲ್ಲಿದೆ ಅವ್ರದ್ದೇನು ಹೇಳ್ಬಿಡ್ರಿ. ಅವ್ರು ಹಿಂಗಾನ ಮಾಡಿ ನೋಡಿ, ನಾಳೆ ಸೋಲ್ತಾ ಇದೀವಿ. ಆದ್ರೆ ನೋಡಿ ಸರ್, ನಾನು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಕೇಶವ ಕೃಪಾದ ಅಜೆಂಡಾನ, ಆರ್ ಎಸ್ ಎಸ್ ಅಜೆಂಡಾನ ನಾನು ಕರೆಕ್ಟ್ ಆಗಿ ಪಾಲಿಸ್ತಾ ಇದ್ದೀನಿ. ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಟಿಪ್ಪು ಸುಲ್ತಾನ್ ತರ ನಾವು ಸತ್ತೋಡಿಬೇಕು ಅಂತ, ಯಾರು ಉರಿಗೌಡ ನಂಜೇಗೌಡ ತರ ಮಾಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೆಟ್ಟದಾಗಲ್ಲ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ತೋರಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಈ ದೇಶದ ಕಾನೂನು ಏನಾದರೂ ಇದೆ ಅಂತ ಆಗಿದ್ರೆ ತತ್ಕ್ಷಣವೇ ರಾಜ್ಯಪಾಲರು ಅವ್ರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು, ಮತ್ತು ಗೃಹ ಸಚಿವರು ಅವ್ರ ಮೇಲೆ ಕೊಲೆ ಪ್ರಚೋದನೆ ಮಾಡ್ತಕ್ಕಂಥ ಕೇಸಲ್ಲಿ ಅವ್ರನ್ನ ಬಂದು ಕೇಸ್ FIR ಮಾಡಬೇಕಾಗುತ್ತೆ. ಈಗಲೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಮೌನ ಆಚರಿಸಿದ್ದಾರೆ, ಮತ್ತು ಗೃಹ ಮಂತ್ರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದು ಅಶ್ವಥ್ ನಾರಾಯಣ ಅಂತೇಳಿ ಅವ್ರು ಹೆಸರಿಟ್ಕೊಂಡ್ರೂ ಕೂಡ ಕೇಂದ್ರದ ಗೃಹ ಸಚಿವರು ಅವ್ರನ್ನ ಕರೆಯುವಾಗ ಅಶ್ವಥ್ ನಾರಾಯಣ ಅಂತಲೇ ಕರೆಯೋದು. ಅಸ್ವಸ್ಥ ಮನಸ್ಥಿತಿ ಇರ್ತಕ್ಕಂಥವ್ರು ಇಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಕೂಡಲೇ ಅವ್ರ ಮೇಲೆ ಅರೆಸ್ಟ್ ಮಾಡಬೇಕು, ಅವ್ರನ್ನ ನಾಚಿಕೆ ಆಗಬೇಕು. ಒಬ್ಬ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಓದ್ ತಗೊಳ್ತಾರೆ. ಇವತ್ತು ಇಂಥ ಮಾತುಗಳ ಮೂಲಕ ಆ ಸರ್ಕಾರದ ಬದ್ಧತೆ, ಆ ವ್ಯಕ್ತಿಯ ಬದ್ಧತೆ ಎತ್ತು ತೋರಿಸ್ತಾ ಇದೆ. ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ಬಾಳ್ಬೇಕಂದು ಹೇಳಂತಹ ವಿಚಾರಗಳನ್ನು ಬಿಟ್ಟು ಹೊಡಿ ಬಡಿ ಇಂತಹ
ಇನ್ನು ಎಚ್ ಡಿ ಕೆ ಮಾತಾಡಿದ್ದು ಬಿಜೆಪಿ ಸಂಸ್ಕೃತಿ ಏನೆಂಬುದು ಹೃದಯದಿಂದ ಹೊರಬಂದಿದೆ ಅಂತ ಲೇವಡಿ ಮಾಡಿದ್ರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿ ಸಿದ್ದರಾಮಯ್ಯ ಬಗ್ಗೆ ಈ ಹೇಳಿಕೆ ತರವಲ್ಲ, ಡಿಜಿ ಕೂಡಲೇ ಸುಮಟೋ ಕೇಸ್ ಹಾಕಬೇಕು ಅಂತ ಹೇಳಿದ್ರು. ಇಫ್ ಗೌರ್ಮೆಂಟ್ ಹ್ಯಾವ್ ಎನಿ ಸೆನ್ಸ್, ಇಫ್ ದೇ ಅಪ್ಲೈಯಿಂಗ್ ದೇರ್ ಪವರ್ ಆನ್ ದ ಕಾಮನ್ ಮ್ಯಾನ್ ವೆನ್ ದೇ ಆರ್ ಗೋಯಿಂಗ್ ವೆನ್ ದೇ ಆರ್ ಗಿವನ್ ಸಮ್ ಸ್ಟೇಟ್ಮೆಂಟ್ ಹೌ ದೇ ಅಪ್ಲೈ ದೇರ್ ಪವರ್ಸ್ ಸೇಮ್ ವೇ ಫಾರ್ ದಿಸ್ ಮ್ಯಾನ್ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ಏ ಅಶ್ವಥ ಮುಂಡೆ ನಿನಗೆ ಗೊತ್ತಿದೆಯಾ ಪಠ್ಯಪುಸ್ತಕದಲ್ಲಿ ಸ್ಮಾರ್ಟ್ ಅಂದ್ರೆ ಏನು, ಮಾಧವರ ಅಂದ್ರೆ ಏನು ಅಂತ, ಪೇಶ್ವ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂತ ಹುಡುಗರು ಇವರು. ಬಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ದೊಡ್ಡ ಮಾತು ಇದು, ಸಿದ್ದರಾಮಯ್ಯ ಹೊಡೆದಾಕ್ಬಿಡಿ. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು, ಆದರೂ ಒಂದು ಲೀಡರ್ ಆಫ್ ದಿ ಅಪೋಸಿಷನ್, ನಾವು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ರೀತಿಯಾದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು ನ್ಯಾಯವಾಗಿ ಡಿ ಜಿ ಅವರು ಸೋಮಟ್. ಜೆಡಿಎಸ್ ವಿಕಲಚೇತನ ಪಕ್ಷ ಎಂದಿದ್ದ ಸಿಟಿ ರವಿಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ವಿಕಲಚೇತನರಿಗೆ ಶಕ್ತಿ ತುಂಬಿದವರು ಈ ಕುಮಾರಸ್ವಾಮಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಕಲಚೇತನರಿಗೆ ಇಂಧನ ಇಲಾಖೆಯಲ್ಲಿ ನೌಕರಿ ಕೊಟ್ಟಿದೆ. ನಾವು ರಾಜಕಾರಣದಲ್ಲಿ ವಿಕಲಚೇತನರೇ ಹೌದು, ಈ ವಿಕಲಚೇತನರ ಪಕ್ಷದ ಬಗ್ಗೆ ಮಾತಾಡ್ತೀರಾ? ನನ್ನ ಬಳಿ ಅವಾಗ ಬಂದಿದ್ಯಲ್ಲ ಸಾಲ ತೀರಿಸೋಕ್ ಆಗಲ್ಲ ಅಂತ ಬಂದಿದ್ಯಲ್ಲ, ಹಣ ನಿಂದು ಕೈಯಲ್ಲ ಗೋಲ್ಡನ್ ಹ್ಯಾಂಡ್ ಅಂತ ಹೇಳಿದ್ಯಲ್ಲ, ಈಗ ವಿಕಲಚೇತನರ ಬಗ್ಗೆ ಬಹಳ ಮಾತಾಡ್ತೀರಾ ಅಂತ ಎಚ್ ಡಿ ಕೆ ಕೊಡೋದು. ನಾನೀಗ ಹೇಳೋದೇನು ಅಂದ್ರೆ, ಪ್ರಜಾಪ್ರಭುತ್ವ ಅನ್ನುವಂಥ ದಂಪತಿಗಳಿಗೆ ವಿಕಲಾಂಗ ಮಗು ಹುಟ್ಟೋದು ಬೇಡ, ಸುಂದರ ಮಗುವೇ ಹುಟ್ಟಬೇಕು. ವಿಕಲಾಂಗ ಮಗು ಹುಟ್ಕೊಂಡು ಅದನ್ನ ಇಟ್ಕೊಂಡು ಯಾರಾದರೂ ಬಿಸ್ನೆಸ್ ಮಾಡಬಹುದು ಅಂತ ಬಯಸಿದ್ರೆ ರಾಜಕಾರಣ ಇರೋದು ಜನರ ಸೇವೆ ಮಾಡೋಕ್ಕೆ, ಬಿಸ್ನೆಸ್ಸಿಗಲ್ಲ. ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಲಕ್ಷಣ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಸುಂದರವಾಗಿರುವಂಥ ಸರ್ಕಾರ ಬರಬೇಕು, ಸುಂದರವಾಗಿ ಮಗು ಹುಟ್ಟಬೇಕು. ಆ ಸ್ಪಷ್ಟ ಬಹುಮತದ ಸರ್ಕಾರ ಬಂದರೆ ಆಗ ಅದು ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದರೆ ಕಲೆಕ್ಷನ್ ಏಜೆಂಟ್ಗಳು ಎಲ್ಲ ಕಡಲೂ ಜಾಸ್ತಿ ಆಗಿಬಿಡ್ತಾರೆ, ಕಲೆಕ್ಷನ್ ಗೇಟ್ ಹಾಕೋಕ್ಕೆ ಶುರು ಮಾಡ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು, ಅದಕ್ಕೆ ಕ್ಲಿಯರ್ ಮೆಜಾರಿಟಿ ಬರಬೇಕು. ಅಧ್ಯಕ್ಷರೇ, ನಾವೆಲ್ಲ ಅವಕಾಶವಾದಿಗಳು, ನೀವೆಲ್ಲ ಸಿದ್ಧಾಂತದಿಂದ ಬಂದಿರೋದ್ರೆ ನೀವು ಏನೋ ವಿಕಲಚೇತನ ರಾಜಕೀಯದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿಕಲಚೇತನ ವ್ಯವಸ್ಥೆ ಇರಬಾರ್ದಂತೆ. ಈ ರಾಜ್ಯದಲ್ಲಿ ವಿಕಲಚೇತನರಿಗೆ ಧ್ವನಿ ಕೊಟ್ಟವನು ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ. ಈ ವಿಕಲಚೇತನರ ಪಕ್ಷ ಇದೆಯಲ್ಲ, ನನ್ನ ಹತ್ರ ಬಂದಿದ್ದಲ್ಲಪ್ಪ ಎಲೆಕ್ಷನ್ ಸಾಲ ತೀರ್ಸೋಕ್ಕಾಗಿಲ್ಲ ಅಂತ ಬಂದು ಸಹಾಯ ಮಾಡಿದ್ರೆ ಅದಾದೊಂದು 15 ದಿವಸ ಆದಮೇಲೆ, ಅಣ್ಣ ನಿಂದು ಕೈಯಲ್ಲ ಅಣ್ಣ ಗೋಲ್ಡನ್ ಹ್ಯಾಂಡು, ನಿಂದು ಗೋಲ್ಡನ್ ಹ್ಯಾಂಡು ನಾಚ. ಹಾಸನದಿಂದ ಕಣಕ್ಕಿಳಿಯೋದಕ್ಕೆ ರೇವಣ್ಣಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕರ್ತರು ಮುಖಂಡರ ಸರಣಿ ಸಭೆ ಬಳಿಕ ಹಾಸನದಿಂದ ಸ್ಪರ್ಧಿಸಲು ರೇವಣ್ಣ ಅಣಿಯಾಗಿದ್ದಾರಂತೆ. ಇದರೊಂದಿಗೆ ರೇವಣ್ಣ ಸ್ಪರ್ಧೆ ಮಾಡಿದ್ರೆ 50,000 ಮತಗಳಿಂದ ಗೆಲ್ತೀನಿ ಎಂದಿದ್ದ ಹಾಸನ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಸವಾಲು ಸ್ವೀಕರಿಸಲು ರೆಡಿಯಾಗಿದ್ದಾರೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು, ಸಹಜವಾಗಿ ಎಲ್ಲಿ ಪಕ್ಷ ಬಲಿಷ್ಠವಿರುತ್ತೋ ಅಲ್ಲಿ ಆಕಾಂಕ್ಷೆಗಳು ಜಾಸ್ತಿ ಇರ್ತಾರೆ, ಎಲ್ಲ ಗೊಂದಲಕ್ಕೂ ಶೀಘ್ರವೇ ಬ್ರೇಕ್ ಬೀಳುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಪಕ್ಷ ಬಲಿಷ್ಠವಾಗಿರುತ್ತೋ ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ, ಹಾಗಾಗಿ ಎಲ್ಲದಕ್ಕೂ ಒಂದು ತೆರೆ ಎಳಿತಾರೆ. ಪಕ್ಷದ ರಾಜ್ಯಾಧ್ಯಕ್ಷರು ಸಿಎಂ ಇಬ್ರಾಹಿಂ ಅವರು ಇರ್ಬೋದು, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅತಿ ಶೀಘ್ರದಲ್ಲಿ ಎಲ್ಲದಕ್ಕೂ ತೆರೆ ಎಳಿತಾರೆ. ಸರ್, ಒಂದು ನಾನು ಹೇಳ್ತಕ್ಕಂಥದ್ದು, ರಾಜಕಾರಣದಲ್ಲಿ ನಾವು ಎಷ್ಟು ತಲೆ ತಗ್ತೀವೋ ಅಷ್ಟು ಜನ ನಮ್ಮನ್ನು ರಾಜಕೀಯವಾಗೂ ಬೆಳೆಸ್ತಾರೆ, ಎಲ್ಲ ರೀತಿಯಲ್ಲೂ ಗುರುತಿಸ್ತಾರೆ. 2020 ಸರ್ಕಾರದ ಅವಧಿಯಲ್ಲಿ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಎಚ್ ಡಿ ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೆ, ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ದೆಹಲಿಯಿಂದ ಅಗ್ರಿಮೆಂಟ್ ಬಂದಿತ್ತು, ಅಗ್ರಿಮೆಂಟ್ಗೆ ಸಹಿ ಹಾಕೋದಕ್ಕೆ ಯಡಿಯೂರಪ್ಪ ಒಪ್ಪಿರಲಿಲ್ಲ, ಈ ಕಾರಣಕ್ಕಾಗಿ ನಾನು ಬೆಂಬಲ ಕೊಡಲಿಲ್ಲ, ಆದರೆ ಇದಕ್ಕಾಗಿ ನಾನು ಬಲಿಪಶು ಆದೆ ಅಂತ ಹೇಳಿದ್ದಾರೆ. ವಿಶ್ವಾಸಮತ ಕೊಡಲಿಲ್ಲ ಅಂತ ಹೇಳಬೇಕಲ್ಲ, ವಿಶ್ವಾಸಮತದಲ್ಲಿ ನಾವು ಯಾಕೆ ಬೆಂಬಲ ಕೊಡಲಿ ಅಂತ ಹೇಳಬೇಕಲ್ಲ ನಾನು. ಅವತ್ತು ಹೌದು ಅವರಿಗೆ ಅಧಿಕಾರ ಕೊಟ್ಟವು ಸರ್ಕಾರ ನಡೆಸಲಿಕ್ಕೆ, ಯಾವುದು ಕಂಡೀಷನ್ಗಳು ಸೈನ್ ಹಾಕಬೇಕು ಅನ್ನೋದು ಬಂತು ಎರಡು ಕಡೆಯಿಂದ, ಅದು ಯಾರು ಕಳಿಸೋ ನನಗೇನು ಸಂಬಂಧ ಇಲ್ಲ. ಅಲ್ಲಿ ಕಂಡೀಷನ್ ಸೈನ್ ಹಾಕ್ಲಿಕ್ಕೆ ಅವ್ರು ಒಪ್ಪಲಿಲ್ಲ ಆಗ, ಅದಕ್ಕೆ ದೇವೇಗೌಡರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ರೆ ಬೇಡ ಅವರೇ ಕಳಿಸಿದ್ರೆ ಕಂಡೀಷನ್ಗಳಿದು ಇಲ್ಲ ನಿಲ್ಲಿಸ್ಬಿಟ್ಬಿಡಿ ಅಂತೇಳಿ ಅವ್ರಿಗೂ ಅಲ್ಲೇ ಹೇಳಿದ್ರು.
ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಆಪರೇಷನ್ ಕಮಲ ಮಾಡಿ ಎಂಎಲ್ಎಗಳನ್ನ ಕೊಂಡ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಇವರು ಮನೆ ಹಾಳಾಗ ಬರೀ ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಲಂಚ ಲಂಚ ಅಂತಾರೆ. ಬಿಜೆಪಿ 40% ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಕರ್ನಾಟಕದಲ್ಲಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನಮ್ಮ ಎಲ್ಲ ಕಾಂಟ್ರಾಕ್ಟ್ ವರ್ಕ್ಸ್ಗಳಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ. ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ದಯಮಾಡಿ ನಮ್ಮ ಕಷ್ಟಕ್ಕೆ ನೀವು ಬರಬೇಕು, ನಮಗೆ ಸಹಾಯ ಮಾಡಬೇಕು, ಈ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅಂತ ಹೇಳಿದರು. ಆದರೆ ನರೇಂದ್ರ ಮೋದಿ ಮಾತ್ರ ಮಾತಿನಲ್ಲಿ ನಕ್ಕ ಉಂಗ ನಕ್ಕಾನೆ ಇದ್ದಂಗ ನಕ್ಕ. ಮೈಸೂರಿನ ಕೆಆರ್ ನಗರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಹದೇವು ನನ್ನ ಸ್ನೇಹಿತ, ಅವನೊಂದಿಗೆ ನಾನು ಶಾಸಕನಾಗಿದ್ದೆ. ಈಗ ಮಹದೇವಿ ಇಲ್ಲ, ಅವನ ಮಗಳು ಐಶ್ವರ್ಯ ಇದ್ದಾಳೆ, ಆ ಹೆಣ್ಮಗಳಿಗೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ರು. ಈ ವೇಳೆ ಐಶ್ವರ್ಯ ಮಹದೇವಿ ಎದ್ದು ನಿಂತು ಕೈ ಮುಗಿದು ಕಣ್ಣೀರನ್ನು ಹಾಕಿದರು. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಪರ ಅಲೆಯನ್ನ ಎಬ್ಬಿಸೋದಕ್ಕೆ ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ವಾರ್ ರೂಮ್ ಆರಂಭವನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ವೇಳೆ ನೀಡಿದಂತಹ ಜನಪ್ರಿಯ ಯೋಜನೆಗಳು, ಕೋಲಾರ ಜಿಲ್ಲೆಗೆ ನೀಡಿರುವಂತಹ ಕೊಡುಗೆಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಕೋಲಾರದ ಕೆಜಿಎಫ್ ನಗರದಲ್ಲಿ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕಿ ರೂಪಾ ಶಶಿಧರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಕೆಜಿಎಫ್ ನಗರಸಭೆ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು. ಈ ವೇಳೆ ಸ್ಥಳಕ್ಕೆ ಬಂದಂತಹ ಶಾಸಕಿ ರೂಪಾ ಶಶಿಧರ್ ನನ್ನ ಗಮನಕ್ಕೆ ಬಾರದೆ ಹೇಗೆ ತೆರವು ಮಾಡಿಸ್ತೀರಾ ಅಂತ ಹೇಳಿ ಕಿಡಿಕಾರರು. ನಾನು ಕೆಜಿಎಫ್ ನಗರದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಯಾರ ಅಪ್ಪಣೆಯೂ ಬೇಕಿಲ್ಲ ಅಂತ ಹೇಳಿ ಸಂಸದ ಮುನಿಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆಯ ಸಮರ ಮುಂದುವರೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಗೆ ಪಣ ತೊಟ್ಟಿರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಗಾವಿಯ ಹಿರೇ ಬಾಗೇವಾಡಿ ಗ್ರಾಮದಲ್ಲಿ ಸಮಾವೇಶ ನಡೆಸಿದ ಜಾರಕಿಹೊಳಿ ಈ ಬಾರಿ ಹೆಬ್ಬಾಳ್ಕರ್ ಅನ್ನ ಸೋಲಿಸಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ವೇಳೆ ಅವರು ಏನು ಕೊಡ್ತಾರೋ ಅದಕ್ಕೆ 2 ಪಟ್ಟು ನಾನು ಕೊಡ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ನೆಲೆ ಇಲ್ಲದ